ಅಕಾಲಿಕ ಮಳೆಗೆ ಅಪಾರ ಪ್ರಮಾಣದ ತರಕಾರಿ ಬೆಳೆ ಹಾನಿಗೀಡಾಗಿದ್ದು ನಿರೀಕ್ಷೆಗೆ ತಕ್ಕಂತೆ ಮಾರುಕಟ್ಟೆಗೆ ತರಕಾರಿಗಳ ಆಮದು ಆಗ್ತಾ ಇಲ್ಲ. ಹೀಗಾಗಿ ದಿನದಿಂದ ದಿನಕ್ಕೆ ತರಕಾರಿ ಬೆಲೆ ಏರುತ್ತಿದ್ದು ಗ್ರಾಹಕರ ಜೇಬು ಭಾರವಾಗುತ್ತಿದೆ. ಬೆಲೆ ಏರಿಕೆ ಕಂಡರೂ ಇದರ ಲಾಭ ರೈತರಿಗೆ ಮಾತ್ರ ಸಿಗ್ತಿಲ್ಲ. ಈ ಹಿಂದೆ ಕೆಜಿ ಆಲೂಗೆಡ್ಡೆಗೆ 20 ರೂಪಾಯಿ ಇತ್ತು, ಈಗ 40 ರೂಪಾಯಿ ಆಗಿದೆ. ಬೀನ್ಸ್ ದರ ಕೆಜಿಗೆ 70-90 ರೂಪಾಯಿ, ಈರುಳ್ಳಿ 20-50 ರೂಪಾಯಿ ಕೆಜಿಗೆ ಮಾರಾಟವಾಗ್ತಿದೆ. ಮಾರುಕಟ್ಟೆಯಲ್ಲಿ ಈ ಹಿಂದೆ ಕೆಜಿಗೆ 10-15 ರೂಪಾಯಿ ಇದ್ದ ಟೊಮೆಟೊ ಬೆಲೆ ಈಗ 80-100 ರೂಪಾಯಿ ಕೆಜಿಗೆ ಮಾರಾಟವಾಗ್ತಿದೆ. ಟೊಮೆಟೊ ಬೆಲೆ ಕೇಳಿ ಗ್ರಾಹಕರು ಖರೀದಿಸಲು ಹಿಂದೇಟು ಹಾಕ್ತಿದ್ದಾರೆ. ಕೊತ್ತಂಬರಿ 2 ಕಂತೆಗೆ 10 ರೂಪಾಯಿ, ಮೆಂತೆ 8 ರೂಪಾಯಿ, ಪುದೀನ 5 ರೂಪಾಯಿ, ಕರಿಬೇವು 2 ರೂಪಾಯಿಗೆ ಕೊಡುತ್ತಿದ್ದವರು ಈಗ 5-10 ರೂಪಾಯಿ ಎನ್ನುತ್ತಿದ್ದಾರೆ. ರೈತರು ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿ ಬೆಳೆದು ಆದಾಯ ಗಳಿಸಲು ನಿರೀಕ್ಷೆಯಲ್ಲಿದ್ದರು. ಆದರೆ ಈ ಬಾರಿ ನಿರೀಕ್ಷೆಗೂ ಮೀರಿ ಮಳೆಯಾದ ಹಿನ್ನೆಲೆ ಜಮೀನಿನಲ್ಲಿಯೇ ಬೆಳೆ ಹಾನಿಯಾಗಿದೆ. ಅಲ್ಲದೆ ಹಳ್ಳಿಗಳಿಂದ ತರಕಾರಿ ಮಾರುಕಟ್ಟೆಗೆ ಬರುತ್ತಿದ್ದ ರೈತರ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ. ಇದು ಪರೋಕ್ಷವಾಗಿ ಬೆಲೆ ಏರಿಕೆಗೆ ಕಾರಣವಾಗಿದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.